ಕರ್ನಾಟಕ ಆಗಲಿ ಅಥವಾ ಬೆಂಗಳೂರು ಆಗಲಿ, ನಮ್ಮ ಪಂದ್ಯಗಳನ್ನ ನೀವು ನೋಡ್ತೀರಾ ಅಂದರೆ ನಿಮಗೆ ಡಬಲ್ ಗುಂಡಿಗೆ ಇರಬೇಕು ಅಂತ ಮತ್ತೊಮ್ಮೆ ಕರ್ನಾಟಕ ಕ್ರಿಕೆಟ್ ತಂಡದವರು ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿನ್ನೆ ನಡೆದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ರೋಚಕವಾಗಿ ತಮಿಳುನಾಡನ್ನು ಬಗ್ಗುಬಡಿದು ಟ್ರೋಫಿಯನ್ನು ಎತ್ತಿ ಹಿಡಿದಿದೆ ನಮ್ಮ ಕರ್ನಾಟಕ ತಂಡ. ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ. ಅದೇನು ಗೊತ್ತಿಲ್ಲ ಸ್ನೇಹಿತರೆ, ನಮ್ಮ ಬೆಂಗಳೂರು ತಂಡಗಳಾಗಿರ್ಬೋದು ಅಥವಾ ಕರ್ನಾಟಕ ತಂಡಗಳಾಗಿರ್ಬೋದು ತೀರಾ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ಗೆ ಒಂದು ಪಂದ್ಯನ ಒಯ್ಯದೆ ಸುಲಭವಾಗಿ ಗೆಲ್ಲದೇ ಇಲ್ಲ ಅಂತ ಕಾಣಿಸುತ್ತೆ ಸ್ನೇಹಿತರೆ. ನಿನ್ನೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಕಟ್ಟ ಕಡೆಯ ಓವರ್ನಲ್ಲಿ 13 ರನ್ಗಳನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಕರ್ನಾಟಕ ತಂಡ ಯಶಸ್ವಿಯಾಗಿದೆ. ಈ ಮೂಲಕ ಸತತ 2ನೇ ಬಾರಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಗೆದ್ದ ಏಕೈಕ ತಂಡ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೌದು ಸ್ನೇಹಿತರೆ, ಕೊನೆ ಓವರ್ನಲ್ಲಿ 13 ರನ್ಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಸ್ಪಿನ್ನರ್ ಕೆ ಗೌತಮ್ ಸೈಯದ್ ಮುಷ್ತಾಕ್ ಅಲಿ T20 ಟ್ರೋಫಿಯ ಫೈನಲ್ನಲ್ಲಿ ನೆರೆಯ ಎದುರಾಳಿ ತಮಿಳುನಾಡು ವಿರುದ್ಧ ರೋಚಕ 1 ರನ್ ಗೆಲುವಿಗೆ ನೆರವಾದರು. ಕೊನೆ ಓವರ್ನ ಮೊದಲ 2 ಎಸೆತಗಳಲ್ಲಿ ಅಶ್ವಿನ್ ರವರು ಸತತ 2 ಬೌಂಡ್ರಿಗಳನ್ನು ಹೊಡೆದರು ಸ್ನೇಹಿತರೆ. ಆಗ ಕೇವಲ 4 ಬಾಲ್ಗೆ 5 ರನ್ ಹೊಡೆಯಬೇಕಿತ್ತು. ಇದು ಸುಲಭವಾಗಿ ಹೊಡಿತಾರೆ ಮತ್ತು ಕರ್ನಾಟಕದವರು ಸೋತೇ ಹೋಗ್ಬಿಡ್ತಾರೆ ಅನ್ನೋ ಒಂದು ಮಟ್ಟಕ್ಕೆ ತಲುಪಿದ್ರು ಸ್ನೇಹಿತರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಸ್ನೇಹಿತರೆ. ಅಲ್ಲಿ ಆ್ಯಕ್ಚುಲಿ ಏನು ನಡೀತಪ್ಪ ಅಂತಂದರೆ 3ನೇ ಬಾಲ್ ಡಾಟ್ ಬಾಲ್ ಆಗುತ್ತೆ, 4ನೇ ಬಾಲಲ್ಲಿ ಒಂದು ಸಿಂಗಲ್ ಬರುತ್ತೆ. ಸೊ ಕಟ್ಟ ಕಡೆಯ 2 ಬಾಲ್ಗಳಲ್ಲಿ 5 ರನ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ 5ನೇ ಬಾಲ್ಗೆ ವಿಜಯ್ ಶಂಕರ್ ಅವರು ಬೌಂಡ್ರಿ ಹತ್ತ ಬಾರಿಸ್ತಾರೆ, 2ನೇ ರನ್ ಓಡೋವಲ್ಲಿ ವಿಫಲವಾಗಿ ರನ್ ಔಟ್ ಆಗ್ತಾರೆ ಸ್ನೇಹಿತರೆ. ಕಟ್ಟ ಕಡೆಯ ಬಾಲ್ನಲ್ಲಿ 3 ರನ್ ಬೇಕಾಗಿರುತ್ತೆ ಸ್ನೇಹಿತರೆ, ಆ 3 ರನ್ನು ಅವರು ಗಳಿಸೋಕ್ಕಾಗಲ್ಲ. ಆ ಬಾಲಲ್ಲಿ ಕೇವಲ 1 ರನ್ ತಗೊಂತಾರೆ. ಸೊ ಒಟ್ಟಾರೆಯಾಗಿ ಕೇವಲ 1 ರನ್ನಿಂದ ಅತಿ ರೋಚಕವಾಗಿ ನಮ್ಮ ಕರ್ನಾಟಕ ತಂಡ ಜಯ ಗಳಿಸಿದೆ ಸ್ನೇಹಿತರೆ. ಈ ಖುಷಿ ಅಂತೂ ಎಲ್ರಿಗೂ ತುಂಬಾ ಖುಷಿ ನೀಡಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕನ್ಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಜೈ ಕರ್ನಾಟಕ ಎಂದು ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.